ನಮಸ್ತೆ, ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ತುಂಬ ಹೆಲ್ದಿ ಆಗಿರುವಂಥ ಮತ್ತು ತುಂಬ ಈಸಿಯಾಗಿ ಮಾಡುವಂತಹ ಹೆಸರುಬೇಳೆ ಮತ್ತು ಸೌತೆಕಾಯಿನ ಬಳಸ್ಕೊಂಡು ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೋಣ. ಮೊದಲನೇದಾಗಿ ನಾನು ಸೌತೆಕಾಯಿಂದು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 2-3 ಟೀಸ್ಪೂನ್ ಆಗುವಷ್ಟು ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿದೆ. ನಂತರ ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣಿನ ಹೋಳು 2 ಪೀಸ್ ಇಟ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಚಿಟಿಕೆ ಉಪ್ಪು, ಇದಿಷ್ಟು ಬೇಕಾಗಿರುವಂಥದ್ದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಬೌಲ್ ತೊಗೊಂಡು ಅದಕ್ಕೆ ಸೌತೆಕಾಯಿ ಹಾಕ್ಕೊಳ್ಳೋಣ, ಕಟ್ ಮಾಡಿರುವಂಥ ಸೌತೆಕಾಯಿ. ನಂತರ ನಾವು ಚಂದ ಕಟ್ ಮಾಡಿರುವಂಥ ಹಸಿಮೆಣಸು ಹಾಕ್ಕೊಳ್ಳೋಣ. ನಂತರ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳೋಣ. ನಂತರ ನಾವು ನೆನೆಸಿಟ್ಟಿರುವಂಥ ಹೆಸರು ಬೇಳೆಯನ್ನು ಹಾಕ್ಕೊಳ್ಳೋಣ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಂತರ ಎಷ್ಟು ನಿಮಗೆ ಅಗತ್ಯ ಇದೆ ನೋಡಿಕೊಂಡು ಹುಳಿಯನ್ನು ಬಳಸ್ಕೊಳ್ಳಿ. ನಾನಿಲ್ಲಿ 1/4 ಭಾಗದಷ್ಟು ನಿಂಬೆ ಹೋಳನ್ನು ಹಾಕ್ತಾ ಇದ್ದೀನಿ. ಹುಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಮಾಡ್ತಾ ಇಲ್ಲ. ನೀವು ಒಗ್ಗರಣೆ ಬೇಕು ಅಂದರೆ 1/4 ಟೀಸ್ಪೂನ್ ಆಗುವಷ್ಟು ಎಣ್ಣೆಗೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆ ಬೇಕಿದ್ರೆ ಮಾಡ್ಬೋದು. ನಾನು ಇದಕ್ಕೆ ಎಣ್ಣೆ ಎಲ್ಲ ಹಾಕೋದು ಬೇಡ ಅಂತ ಹಾಗೇ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕೋಸಂಬರಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ಆ್ಯಂಡ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.